ಮಂತ್ರಾಲಯದಲ್ಲಿ ರಾಯರ 353ನೇ ಆರಾಧನಾ ಸಪ್ತ ರಥೋತ್ಸವ ಇದ್ದು 7 ದಿನಗಳ ಕಾಲ ಧಾರ್ಮಿಕ ಸಾಂಸ್ಕೃತಿಕ ವೈಭವವೇ ಮಂತ್ರಾಲಯದಲ್ಲಿ ತೆರೆದುಕೊಳ್ಳಲಿದೆ. ಮದುವಣಗಿತ್ತಿಯಂತೆ ಮಂತ್ರಾಲಯ ಸಿಂಗಾರಗೊಳ್ಳುತ್ತಿದ್ದು ಧ್ವಜಾರೋಹಣ ಮೂಲಕ ರಾಯರ ಆರಾಧನಾ ಮಹೋತ್ಸವಕ್ಕೆ ಶ್ರೀಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಸ್ವಾಮಿ ಚಾಲನೆ ನೀಡಲಿದ್ದಾರೆ. 7 ದಿನಗಳ ಕಾಲ ಮಂತ್ರಾಲಯ ಮಠ ಹಾಗೂ ದೇಶ ವಿದೇಶಗಳಲ್ಲಿರುವ ರಾಯರ ಶಾಖಾ ಮಠಗಳಲ್ಲಿ ಅದ್ದೂರಿಯಾಗಿ ಮಹೋತ್ಸವ ಆಚರಿಸಲಾಗುತ್ತೆ. ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷರಾದ ರಾಘವೇಂದ್ರ ಸ್ವಾಮಿಗಳವರ 353ನೇ ವರ್ಷದ ಆರಾಧನಾ ಅಂಗವಾಗಿ ಸಪ್ತರಾತ್ರೋತ್ಸವವು ಪ್ರಾರಂಭವಾಗಿದೆ. ಈಗಾಗಲೇ ಗೋಪೂಜೆ, ಅಶ್ವಪೂಜೆ, ಅದೇ ರೀತಿಯಾಗಿ ಉಷ್ಟ್ರಪೂಜೆ, ಜೊತೆಯಲ್ಲಿ ಧ್ವಜಪೂಜೆ, ಧ್ವಜವಂದನೆ, ಧ್ವಜಾರೋಹಣ ಮೊದಲಾದ ಕಾರ್ಯಕ್ರಮಗಳು ಈಗ ಸಂಪನ್ನಗೊಂಡಿವೆ. ಈಗ ವೇದಿಕೆಯ ಉದ್ಘಾಟನೆ ಅಂತದ್ದಾಗಿದೆ. ಈಗ ಲಕ್ಷ್ಮೀ ಪೂಜೆ, ನಂತರದಲ್ಲಿ ಮೂಲರಾಮದೇವರ ಸಂಜೆ ಪೂಜೆ, ಧಾನ್ಯ ಪೂಜೆ, ಸ್ವಸ್ತಿವಾಚನ, ಉತ್ಸವಾದಿಗಳೆಲ್ಲವೂ ಕೂಡ ನಡೆಯಲಿದೆ. ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ರಾಘವೇಂದ್ರ ಸ್ವಾಮಿಗಳವರ ಮಠಗಳು, ಸನ್ನಿಧಾನಗಳು, ಭಕ್ತರು ಇರುವ ಎಲ್ಲ ಕಡೆಯಲ್ಲಿಯೂ ಕೂಡ ವೈಭವದಿಂದ ಆರಾಧನಾ ಮಹೋತ್ಸವವು ನಡೆಯಲಿದೆ. ಎಲ್ಲ ಕಡೆಯಲ್ಲಿ ನಡೆಯುವಂತಹ ಆರಾಧನೆಗೆ ಗುರುರಾಜರ ಪೂರ್ಣ ಅನುಗ್ರಹದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಕೂಡ ಶ್ರೇಯಸ್ಸಾಗಲಿ, ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಲಿ. ಮಂತ್ರಾಲಯದಲ್ಲಿ ಬರುವಂತಹ ಭಕ್ತರಿಗೆ ವಸತಿ, ಭೋಜನ, ಶೀಘ್ರ ದರ್ಶನ ಮತ್ತು ಆಸ್ಪತ್ರೆಯ ವ್ಯವಸ್ಥೆ, ಆಂಬ್ಯುಲೆನ್ಸು, ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು, ಶುದ್ಧ ಕುಡಿಯುವ ನೀರು ಎಲ್ಲದರ ವ್ಯವಸ್ಥೆಯು ಕೂಡ ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಾಗಿದೆ. ಭಕ್ತಾದಿಗಳು ನಿರಾತಂಕವಾಗಿ ಬಹುಸಂಖ್ಯೆಯಲ್ಲಿ ಬಂದು ಗುರುರಾಜರ ಆರಾಧನೆಯಲ್ಲಿ ಪಾಲ್ಗೊಂಡು ಗುರುರಾಜರ ದರ್ಶನ ಅವರ ಅನುಗ್ರಹವನ್ನು ಪಡೆಯಬೇಕಾಗಿ ಈ ಮೂಲಕವಾಗಿ ತಿಳಿಸುತ್ತಿದ್ದೇವೆ. ನಮ್ಮ ಮಾಧ್ಯಮದ